ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ. ಹಾ, ಇವತ್ತು ನಾನು ಒಂದು ರಾಜನ ಕತೆ ಹೇಳ್ತೇನೆ. ಈ ಕತೆಯ ಹೆಸರೇನೆಂದರೆ ಊರಿನ ರಾಜ. ಹಾ, ನೀವು ಹಳೆ ಕಾಲದಲ್ಲಿ ಗೊತ್ತುಂಟಲ್ಲ ರಾಜಗಳೆಲ್ಲ ಇದು ಮಾಡ್ತಾ ಇದ್ರು. ಈ ಕಥೆಯಲ್ಲಿ ಹೇಗಂದರೆ ಶುರು ಹೇಗಾಗ್ತದೆ ಅಂದರೆ, ಒಂದು ದಿವಸ ರಾಜ ಇಲ್ಲಿ ಜನರು ಹೇಗೆ ಇದು ಮಾಡ್ತಾ ಇದ್ದಾರೆ ಎಲ್ಲ ನೋಡ್ಲಿಕ್ಕಂತ ಹೇಳಿ ಹೋಗುವಾಗ ಅವನು ನಡ್ಕೊಂಡು ಹೋಗ್ತಾ ಇದ್ದ. ಹೋಗ್ತಾ ಇರುವಾಗ ಅಲ್ಲಿ ಒಂದು ಮುಳ್ಳಿತ್ತು. ಆ ಮುಳ್ಳು ಅವನ ಕಾಲಿಗೆ ಚುಚ್ಚಿತು. ಹಾ, ಆವಾಗ ಅವನು ಯೋಚನೆ ಮಾಡಿದ, ನನ್ನ ಕಾಲಿಗೆ ಚುಚ್ಚಿದ ಹಾಗೆ ಎಲ್ಲರ ಕಾಲಿಗೆ ಸಹ ಚುಚ್ಚಬಹುದಲ್ಲ ಅಂತ ಹೇಳಿ ಅವನು ಯೋಚನೆ ಮಾಡಿದ. ಹಾಗೆ ಅವನು ಅವನ ಮಂತ್ರಿ ಹತ್ರ ಹೇಳಿದ, ಎಲ್ಲ ರೋಡಲ್ಲೆಲ್ಲ ಆವಾಗ ಈ ಥರ ಸ್ಟ್ರೀಟಿಗೆ ಮಡ್ ರೋಡ್ ಇರ್ತಿತ್ತು. ಈಗ ಡಾಮರ್ ರೋಡ್ಗಳೆಲ್ಲ ಇರಲಿಲ್ಲ, ಫುಲ್ ಮಣ್ಣೆಲ್ಲ ಇರ್ತಿತ್ತು. ಹಾಗೇಳಿ ಈ ರೋಡನ್ನು ಫುಲ್ ಇದು ಮಾಡಿ ಕ್ಲೀನ್ ಮಾಡಿ ಅಂತ ಹೇಳಿ ಮಂತ್ರಿ ಅವರ ಸೈನಿಕರಿಗೆಲ್ಲ ಹೇಳಿ ಕ್ಲೀನ್ ಮಾಡಿಸ್ಲಿಕ್ಕೆ ಹೊರಟು. ಕ್ಲೀನ್ ಮಾಡುವಾಗ ಇಡೀ ಧೂಳು ಹಬ್ಬಿ ಹೋಯಿತು, ಎಲ್ಲರ ಮನೆಗಳಿಗೆಲ್ಲ ಧೂಳು ಹೋಯಿತು. ಆವಾಗ ಎಲ್ಲರಿಗೆ ಡಿಸ್ಟರ್ಬ್ ಆಯಿತು, ಏನಪ್ಪ ಇದು, ಈಗ ನೀನು ಯಾವಾಗಾದ್ರೂ ಮನೆಯಲ್ಲಿ ಏನಾದರೂ ಕನ್ಸ್ಟ್ರಕ್ಷನ್ ಕೆಲಸ ಆಗುವಾಗ ತುಂಬ ಆವಾಜ್ ಬಂದರೆ ಸಹ ಡಿಸ್ಟರ್ಬ್ ಆಗ್ತಲ್ಲ, ಹಾಗೆ ಅವರಿಗೆ ಸಹ ತುಂಬ ಧೂಳೆಲ್ಲ ಬಂದಾಗ ತುಂಬ ಕಷ್ಟ ಆಗ್ತಾ ಇತ್ತು. ಹಾಗೆ ರಾಜ ಹೇಳಿದ, ನೀರು ಹಾಕಿ ಇದು ಮಾಡಿ, ಅವರಿಗೆಲ್ಲ ಡಿಸ್ಟರ್ಬ್ ಆಗಬಾರ್ದು, ನೀರು ಹಾಕಿ ಇದು ಮಾಡಿ ಅಂತ ಹೇಳಿದ್ರು. ನೀರು ಹಾಕಿ ಇದು ಮಾಡುವಾಗ ನೀರೆಲ್ಲ ಇದು ಮಾಡುವಾಗ ಅಲ್ಲೆಲ್ಲ ಕಡೆ ಕೆಸರಾಯಿತು. ಕೆಸರಾಗುವಾಗ ನಡಿವಾಗ ಎಲ್ಲ ಅವರ ಬಟ್ಟೆ ಕೊಳೆ ಆಗ್ತದೆ ಹಾಗೆಲ್ಲ. ಆವಾಗ ಮತ್ತೆ ಊರೇನು ಹೇಳಿದ್ರಂದರೆ, ಚರ್ಮ ಇರ್ತದಲ್ಲ ಪ್ರಾಣಿಗಳ ಚರ್ಮವನ್ನು ನೀವು ಹಾಸಿಬಿಡಿ, ಆವಾಗ ಯಾರಿಗೆ ಸಹ ಏನೂ ತೊಂದರೆ ಆಗುವುದಿಲ್ಲ. ಆವಾಗ ಅವ್ರು ಚರ್ಮ ಹಾಸ್ತಿರುವಾಗ ಅಲ್ಲಿಯೊಂದು ಇದು ಅಂತ ಚಪ್ಪಲ್ ಮಾಡುವವನಿದ್ದ. ಅವನು ಹೇಳಿದ, ನೀವೇನು ಚರ್ಮ ಎಲ್ಲ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ, ನೀವು ನಿಮ್ಮ ರಾಜನಿಗೆ ಒಂದು ಒಳ್ಳೆಯ ಚರ್ಮದ ಚಪ್ಪಲ್ ಮಾಡಿದರೆ, ಅವನಿಗೆ ಚಪ್ಪಲ್ ಕೊಟ್ಟರೆ ಅವ್ರು ನಡಿವಾಗ ಅವರಿಗೇನು ಆಗುವುದಿಲ್ಲ. ಆವಾಗ ಸೈನಿಕರೆಲ್ಲ ಯೋಚನೆ ಮಾಡಿದ್ರು, ಇವನು ಹೇಳ್ತಿರೋದು ಸರಿ, ಹಾಗಾದರೆ ನೀನೇ ಒಂದು ಒಳ್ಳೆ ರಾಜನಿಗೆ ಯೋಗ್ಯವಾದ ಒಂದು ಚಪ್ಪಲ್ ಮಾಡು ಅಂತ ಹೇಳಿದ. ಚಪ್ಪಲ್ ಮಾಡು ಅಂತ ಹೇಳುವಾಗ ಅವನೊಂದು ಒಳ್ಳೆಯ ಚರ್ಮದಿಂದ ಒಂದು ಚಪ್ಪಲ್ ಮಾಡಿ ರಾಜನಿಗೆ ಕೊಟ್ಟ. ಆಮೇಲಿಂದ ರಾಜ ಚಪ್ಪಲ್ ಹಾಕಿ ಹೋಗೋದು ನೋಡಿ ಅಲ್ಲಿರುವ ಜನರು ಕೂಡ ಮುಳ್ಳು ಚಚ್ಚಬಾರ್ದಂತ ಹೇಳಿ ಚಪ್ಪಲನ್ನು ಹಾಕಲಿಕ್ಕೆ ಶುರು ಮಾಡಿದರು. ಹಾಗೆ ಚಪ್ಪಲ್ ಹಾಕಿ ಶುರು ಮಾಡುವಾಗ ರಾಜ ಒಂದು ದಿವಸ ಪುನಃ ಎಲ್ಲ ನೋಡ್ಲಿಕ್ಕೆ ಹೆಂಗಿದ್ದಾರೆ ಜನರು ಅಂತ ಹೇಳಿ ನೋಡುವಾಗ ಅವನಿಗೆ ಎಲ್ಲರ ಕಾಲುಗಳಲ್ಲಿ ಚಪ್ಪಲ್ ಕಂಡಿತು. ಆವಾಗ ಅವನು ಯೋಚನೆ ಮಾಡಿದ, ಅಯ್ಯೋ ನಾನೇನು ಸುಮ್ಮನೆ ಎಲ್ಲರಿಗೆ ತೊಂದರೆ ಕೊಟ್ಟೆ, ಒಮ್ಮೆ ಮಣ್ಣೆಲ್ಲ ಹಬ್ಬಿಸಿ ಬಿಟ್ಟೆ, ಒಮ್ಮೆ ಕೆಸರು ಮಾಡಿದೆ, ನಾನೇ ಚಪ್ಪಲ್ ಹಾಕೋದ್ರಿಂದ ನನ್ನನ್ನು ಚಪ್ಪಲ್ ಹಾಕೋದು ನೋಡಿ ಎಲ್ಲರೂ ಚಪ್ಪಲ್ ಹಾಕಲಿಕ್ಕೆ ಶುರು ಮಾಡಿದರು. ಹಾಗೆ ರಾಜ ಮತ್ತೆ ಅವರ ಪ್ರಜೆಗಳಿಗೆಲ್ಲ ಖುಷಿ ಖುಷಿಯಲ್ಲೇ ಅವರೆಲ್ಲ ಅವರ ಕೆಲಸದಲ್ಲಿ ಹೋದರು. ನಿನಗೆ ಈ ಕಥೆಯಿಂದ ಏನು ಗುಣ ಕಲಿಯಲಿಕ್ಕೆ ಸಿಕ್ಕಿತು? ನನಗೆ ಈ ಕಥೆಯಿಂದ ನಾವು ಬೇರೆಯವರ ತಪ್ಪುಗಳನ್ನು ನೋಡುವ ಮೊದಲು ನಾವು ನಮ್ಮ ತಪ್ಪುಗಳನ್ನು ಸರಿ ಮಾಡಬೇಕು ಅಂತ. ಹಾ ಹೌದು, ಕೊರೋನಾ ವೈರಸ್ ಹಾಗೆ ಅಲ್ಲ? ಹಾ, ಕೊರೋನಾ ವೈರಸ್ ಕೂಡ ಒಂದು ಉದಾಹರಣೆ. ಈಗ ಕೊರೋನಾ ವೈರಸ್ ಇವಳು ಹೇಳಿದ ಹಾಗೆ, ಈಗ ನೋಡಿ ನಾನು ಮನೆಯಲ್ಲಿ ಈಗ ಜನತಾ ಕರ್ಫ್ಯೂ ನಡೀತಾ ಇದೆ, ನಾನು ಮನೆಯಿಂದ ಹೊರಗೆ ಹೋಗ್ತೇನೆ, ಬೇರೆಯವರಿಗೆಲ್ಲ ಕೊರೋನಾ ಬರಲಿಲ್ಲ ನನಗೆ ಯಾಕೆ ಬರ್ತದೆ, ನಾನು ಸಹ ಹೊರಗೆ ಹೋದರೆ ಏನಾಗೋದಿಲ್ಲ, ಬೇರೆಯವರಿಗೆ ಬರಲಿಲ್ಲ ನನಗೆ ಏನಾಗ್ತದೆ ಅಂತ ಹೇಳಿ ಯೋಚಿಸಬಾರ್ದು. ಈಗ ನೋಡಿ ನಾನು ಹೊರಗೆ ಹೋಗೋದು ನೋಡಿದರೆ ಪಕ್ಕದ ಮನೆಯವರು, ಹಾ ಇವರಿಗೆ ಏನಾಗಲಿಲ್ಲ ನಾನು ಕೂಡ ಹೊರಗೆ ಹೋಗ್ತೇನೆ, ಅವರದ್ದು ಪಕ್ಕದ ಮನೆಯವರು, ಹಾಗೆ ಎಲ್ಲರೂ ಒಬ್ಬರೊಬ್ಬರನ್ನು ನೋಡಿ ಎಲ್ಲರೂ ಹೊರಗೆ. ಹಾಗಾದರೆ ನಾನು ಮನೆಯಲ್ಲಿ ಇದ್ದರೆ, ನಾನು ಮನೆಯಿಂದ ಹೊರಗೆ ಅವಶ್ಯಕತೆ ಇದ್ದರೆ ಮಾತ್ರ ಮನೆಯಿಂದ ಹೊರಗೆ ಹೋದರೆ ಆಗ ಪಕ್ಕದ ಮನೆಯವರು, ಹಾಂ ಇವರು ನೋಡಿ ಎಷ್ಟು ಇದು ಮಾಡ್ತಾರೆ ಹಾಗೆಲ್ಲ ಇರ್ತಾರಲ್ಲ. ಹಾಗೇ ನಾವು ಕೂಡ ಬೇರೆಯವರ ತಪ್ಪನ್ನು ಹುಡುಕದೆ ನಮ್ಮನ್ನು ಮೊದಲು ನಾವು ಸುಧಾರಿಸಬೇಕು. ಹಾಗಾದರೆ ಇನ್ನೊಂದು ಕಥೆಯೊಂದಿಗೆ ನಾನು ನಾಳೆ ಇನ್ನೊಂದು ಕತೆ ಹೇಳ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್.